ಅಜ್ಜಿ, ಈ ಸೀರೆನ ತಗೊಳ್ಳೋ ಯೋಗ್ಯತೆ ನನಗಿದೆಯಾ? ಅವಳ ಮಗ ಸಮುದ್ರನಗೋಸ್ಕರ ನಿನ್ನ ಪ್ರಾಣನೇ ಕೊಡಕ್ಕೆ ಹೋದಿಯಲ್ಲ, ಅದಕ್ಕಿಂತ ಯೋಗ್ಯತೆ ಬೇಕಾ? ಯಾರಿಗೆ ಯಾವ ವಸ್ತು ಸೇರಬೇಕು ಅಂತ ಋಣ ಇರುತ್ತೋ ಅದು ಹಾಗೆ ಆಗೋದು. ಈಗ ಇದು ನಿನಗೆ ಸೇರಬೇಕಾಗಿದೆ, ಸೇರಿದೆ. ಇದನ್ನ ನಾನು ನಿನಗೆ ಸುಮ್ಮನೆ ಕೊಡ್ತಾ ಇಲ್ಲ. ನಮ್ಮನೆ ದೇವರು ತ್ರಿಶೂಲನೇ ನಿನ್ನ ತಂದೆ ಅಲ್ಲ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಇದನ್ನು ನಿನಗೆ ಕೊಡೋದಕ್ಕೆ ಆ ಚಂದ್ರಮೌಳೇಶ್ವರನೇ ನನಗೆ ಬುದ್ಧಿ ಕೊಟ್ಟಿದ್ದಾನೆ. ಅದಕ್ಕಿಂತ ಬೇಕಾ ತಗೋ. ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ, ತಾಯಿ ಗುಡಿಸೋ ಸೀರೆ. ನೇತ್ರಾವ್ರೆ, ನಿಮಗ್ ಕಣ್ ಬಿಡೋಕ್ ಯಾರ್ ಹೇಳಿದ್ದು? ದೇವಸ್ಥಾನಕ್ಕೆ ಹೋಗ್ಬೇಕಿದ್ರೆ ಮೌನವಾಗಿ ಭಕ್ತಿಯಿಂದ ಹೋಗ್ಬೇಕು, ಮಾತಾಡ್ಕೊಂಡಲ್ಲ. ಆದ್ರೆ ಸರ್. ಆದ್ರೆಗಿದ್ರೆ ಏನೂ ಇಲ್ಲ ನೇತ್ರಾವ್ರೆ. ಮೊದಲು ನಿಮ್ಮಪ್ಪ ನಿಮ್ಮನ್ನ ಎತ್ಕೊಂಡು ಹೋಗ್ತಿದ್ರು, ಈಗ ನಾನು ನಿಮ್ ಗಂಡ ಆಗೋನು, ಅದೇ ಪದ್ಧತಿ. ನಿಮ್ ಜೀವನದಲ್ಲಿ ಯಾರ್ಯಾರನ್ನ ಮಿಸ್ ಮಾಡ್ಕೋತಿರೋ ಆ ಜಾಗ ತುಂಬಾ ಜವಾಬ್ದಾರಿ ನಂದು. ನೇತ್ರಾವ್ರೆ, ಫೋನ್ ರಿಂಗ್ ಆಗ್ತಿದೆ ನೋಡಿ. ಆಗ್ಲೇ ಅಮ್ಮಂಗೆ ಮಗಳ ನೆನಪ. ಇನ್ನು ಮದುವೆ ಆದ್ಮೇಲೆ ಅವ್ರು ಹೇಗಿರ್ತಾರೆ ನೇತ್ರಾವ್ರೆ? ಹೇಳಮ್ಮ. ಮಗಳೇ, ಪ್ರಯಾಣದಲ್ಲಿ ಏನೂ ತೊಂದರೆ ಆಗ್ತಿಲ್ಲ ತಾನೆ? ಏನು ತೊಂದರೆ ಇಲ್ಲ ಅಮ್ಮ. ಅಮ್ಮ, ಹೋಗ್ತಾ ದಾರಿಯಲ್ಲಿ ಬೆಟ್ಟದ ಮೇಲಿರೋ ಗುಂಡಾಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಮ್ಮ. ಪ್ರತಿ ವರ್ಷ ಅಪ್ಪ ಕರ್ಕೊಂಡು ಹೋಗ್ತಿದ್ರಲ್ವಾ, ಅದೇ ದೇವಸ್ಥಾನ. ಒಳ್ಳೇದ್ ಮಾಡಿದೀರಾ. ಹೋಗೋ ಕೆಲಸದಲ್ಲಿ ದೇವರ ಆಶೀರ್ವಾದ ತಗೊಂಡೋದ್ರೆ 100 ಆನೆ ಬಲ ಬಂದಂಗೆ. ಊಟ ಮಾಡಿದ್ರಮ್ಮ? ಮಾಡಿದ್ವಿ ಅಮ್ಮ. ನಿಂದು ಊಟ ಆಯ್ತಾ? ನಾನು ಊಟ ಮಾಡಿದೆ ಅಮ್ಮ. ಮನ್ಸೆಲ್ಲ ನಿಮ್ ಕಡೆನೆ ಇದೆ. ಅಷ್ಟು ದೂರದ ಪ್ರಯಾಣ, ಹುಷಾರಾಗಿ ಹೋಗಿ. ಅಮ್ಮ, ನೀನೇನು ಯೋಚನೆ ಮಾಡ್ಬೇಡ ಅಮ್ಮ. ನಾನು ಸಮುದ್ರ ಸರ್ ಜೊತೆ ಹೋಗ್ತಾ ಇದ್ದೀನಿ ಅಲ್ವಾ, ಆರಾಮಾಗೆ ಹೋಗ್ ಬರ್ತೀನಿ ಬಿಡು. ಸಮುದ್ರ ಅವ್ರು ಇದಾರೆ ಅಂತಾನೆ ನನಗ್ ಧೈರ್ಯ ಅಮ್ಮ. ಆದ್ರೆ ಡಾಕ್ಟರ್ ಏನ್ ಹೇಳ್ತಾರೋ ನರ್ಮದನ್ ಬಗ್ಗೆ ಅಂತ ಸ್ವಲ್ಪ ಆತಂಕ ಆಗ್ತಾ.